ಪ್ರೀತಿಯ ಅಪೂರ್ವ. 10 ವರ್ಷಗಳು ಕಳೆದರೂ ಇವತ್ತಿಗೂ ಕೂಡ ನಿನಗೋಸ್ಕರ ಸ್ವೀಟ್ಸ್ ಮತ್ತು ಫಿಲ್ಮ್ ಟಿಕೆಟ್ಸ್ಗಳನ್ನ ತೆಗೆದಿಟ್ಕೊಳ್ತಿದ್ವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನಗೆ ಕೊಟ್ಟಷ್ಟು ಹೆಚ್ಚಾಗ್ತಿರೋ ಪ್ರೀತಿಯನ್ನು ಈ ಪತ್ರದಲ್ಲಿ ತುಂಬಿಸಿದ್ದೀನಿ. ಇಂತಿ ನಿನ್ನ ಪ್ರೀತಿಯ ಶ್ರೀನಾಥ್. ಸೊ ಹೇಳು, ಯಾಕೆ ನನ್ನ ಜೊತೆ ಇಲ್ಲಿ ಕೂತಿದ್ಯಾ? ಐ ಆಮ್ ಔಟ್ ಹಿಯರ್ ಬಿಕಾಸ್ ಐ ವಾಂಟ್ ಟು ಬಿ. ನಾನು ಎಲ್ಲ ಥರ ಅಲ್ಲ ನೋಡು, ನನ್ನ ಪ್ರೀತಿ ನಾನೇ ನೋಡ್ಬೋದು. ಅದು ಬೆಂಗಳೂರಲ್ಲಿ ಹೆಂಗ್ ಕಾಣ್ತಿದೆ? ಮದುವೆ ಆಗಿದೆಯಾ? ಹ್ಞೂ, ಇನ್ನೇನು ಕೆಲಸ ಮುಗ್ದಿರುತ್ತೆ ಅವಳಿಗಾಗೆ ವೆಯ್ಟಿಂಗ್. ನಾನು ನಿಂಗೊಂದು ಕತೆ ಹೇಳಬೇಕು. ಬೇಡ. ಓಕೆ, ಭಯ ಆಗ್ತಿದೆಯಾ? ಅಲ್ಲ, ಮತ್ತೆ ಅದೇ ಕತೆಯಲ್ಲಿ ನಾನು ನಿಂಗೆ ಕಳ್ಕೊತೀನಿ. ನಾನು ನಿಮಗೋಸ್ಕರ ಪ್ರತಿದಿನ ಇಲ್ಲೇ ಆಯ್ತಾ ಇರ್ತೀನಿ. ನಿನ್ನ ಕೈ ಹಿಡ್ಕೊ. ವಾಟ್ ಯು ಫೀಲ್? ಕ್ಯಾನ್ ಫೀಲ್ ಮೈ ಹಾರ್ಟ್ ಬೀಟ್. ದಟ್ಸ್ ರೈಟ್. ಬಟ್ ನೀನು ಹೇಳೋ ಕತೆಗಳಿಗಾಗಲಿ, ನಿನ್ನ ನೆನಪುಗಳಿಗಾಗಲಿ ಯಾವುದೇ ರೀತಿ ಹಾರ್ಟ್ ಬಿಟ್ಸಿಲ್ಲ. ಬಿಕಾಸ್ ಅದು ಯಾವುದೇ ಇವತ್ತಿಗಿಲ್ಲ. ನಿನ್ನ ಕತೆಗಳು ಹೇಗೋ ನೀನು ಹಾಗೆ ನನ್ನ ನೆನಪಲ್ಲಿ ಉಳಿದಿದ್ದೀಯ. ಆದರೂ ಪ್ರತಿ ವರ್ಷ ನಿನ್ನ ಬರ್ತಡೇ ದಿನ ಸ್ವೀಟ್ಸ್, ಹಾಗೆ ನಿಂಗೆ ಇಷ್ಟ ಅಂತ ಮೂವಿ ಟಿಕೆಟ್ಸ್ ತೊಗೊಂಡು ಇದೇ ಜಾಗದಲ್ಲಿ ಕಾಯ್ತಾ ಇರ್ತೀನಿ. ಕೊನೆವರೆಗೂ ಕಾಯ್ತಾ ಇರ್ತೀನಿ.